ಕ್ರೂರವಾದಂಥ ಒಂದು ರಾಜಕಾರಣ ಇದು. ಜನ ತಿರುಗಿ ಬಿದ್ದರೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಹೀನ ಮನಸ್ಥಿತಿಗೆ ಈ ಕರ್ನಾಟಕದ ಆಡಳಿತ ವ್ಯವಸ್ಥೆ ಬಂದು ನಿಂತಿರೋದು. ಅಜ್ಞಾನದ ಸೊಕ್ಕಿನಿಂದ ಮೆರೆಯುವಂಥವರು ನಮ್ಮ ಕರ್ನಾಟಕವನ್ನು ಆಳಬೇಕಾದ ಅವಶ್ಯಕತೆ ಇಲ್ಲ. ಬೊಮ್ಮಾಯಿ ಅವರು ಯಾಕೆ ಅವರು ರಕ್ಷಣೆ ಮಾಡ್ತಿದ್ದಾರೆ ಅನ್ನೋದು ಬಹಳ ನಿಗೂಢವಾದಂಥ ವಿಚಾರ. ಮತೀಯ ಗಲಭೆಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ ಆರ್ಥಿಕ ಸಬಲೀಕರಣದ ಹೆಸರಿನಲ್ಲಿ ನಾಶ ಮಾಡಿದ್ದಾರೆ. ಮುಖವಾಡವನ್ನು ಹಾಕ್ಕೊಂಡು ಅವರು ಜನರನ್ನು ನಂಬಿಸ್ತಾ ಇದ್ದಾರೆ. ದೇಶದ ಜನ 8 ವರ್ಷಗಳ ಹಿಂದೆ ತುಂಬ ನಿರೀಕ್ಷೆ ಇಟ್ಕೊಂಡು ಬಿ ಜೆ ಪಿ ಪಕ್ಷವನ್ನು ಕೇಂದ್ರದಲ್ಲಿ ಮತ್ತು ಹಲವು ರಾಜ್ಯಗಳಲ್ಲಿ ಅಧಿಕಾರಕ್ಕೆ ತಂದಿರುವಂಥದ್ದು ಒಂದು ಪ್ರಜಾಪ್ರಭುತ್ವದ ಹೊಸ ಪ್ರಯೋಗ ಅನ್ನಿಸ್ತದೆ. ಯಾಕೆಂತಂದರೆ ಪ್ರಜಾಪ್ರಭುತ್ವವನ್ನು ಇಷ್ಟೊಂದು ರೀತಿಯಲ್ಲಿ ದುರುಪಯೋಗ ಮಾಡ್ಕೋಬೋದು ಅನ್ನೋದನ್ನು ಈ ಬಿ ಜೆ ಪಿ ರಾಜಕಾರಣ ಇವತ್ತು ದೇಶದ ಉದ್ದಗಲಕ್ಕೆ ತೋರಿಸಿದೆ. ಹಾಗಾಗಿ ಅದು ವಾಸ್ತವವಾಗಿ ಪ್ರಜಾಪ್ರಭುತ್ವದ ಸಮಾಜವಾದಿ ಆರ್ಥಿಕತೆಯ ಬಗ್ಗೆ, ಪ್ರಗತಿಯ ಬಗ್ಗೆ, ಜಾತ್ಯತೀತ ತತ್ವಗಳ ಬಗ್ಗೆ ಅದಕ್ಕೆ ಕನಿಷ್ಠ ಗೌರವ ಇಲ್ಲ, ನಂಬಿಕೆ ಅಂತೂ ಇರೋಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯ ಇಲ್ಲ ಅಂತ ನಾವು ಹೇಳೋದಕ್ಕಿಂತ ಅವರೇ ಸ್ವತಃ ಅದನ್ನು ನಿರೂಪಿಸ್ತಾ ಇದ್ದಾರೆ. ಬೀದಿಗಳಲ್ಲಿ ಗುಂಪು ತಡಿತಗಳನ್ನು ಮಾಡೋದ್ರ ಮೂಲಕ, ಮತೀಯ ಗಲಭೆಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ, ಮತೀಯ ದ್ವೇಷಗಳನ್ನು ಉತ್ತೇಜಿಸೋದ್ರ ಮೂಲಕ ಬೇರೆ ಬೇರೆ ರೀತಿಯಲ್ಲಿ ಆ ಕೆಲಸವನ್ನು ಮಾಡ್ತಿದ್ದಾರೆ. ಜೊತೆಗೆ ಉದ್ಯೋಗವನ್ನು ಮತ್ತಿತರ ಉದ್ಯಮಗಳನ್ನು, ವ್ಯಾಪಾರ, ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಇವತ್ತು ಆರ್ಥಿಕ ಸಬಲೀಕರಣದ ಹೆಸರಿನಲ್ಲಿ ನಾಶ ಮಾಡಿದ್ದಾರೆ. ಅದರ ಅರ್ಥ ಏನಪ್ಪ ಅಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ಏನು ಬ್ರಾಹ್ಮಣ್ಯಕ್ಕೆ ಒಂದು ಪರಮಾಧಿಕಾರ ಇತ್ತು ಈ ದೇಶದಲ್ಲಿ ಸಾವಿರಾರು ವರ್ಷಗಳ ಕಾಲ, ಆ ಬ್ರಾಹ್ಮಣ್ಯವನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಲೆಕ್ಕಾಚಾರದಲ್ಲಿ ಅವರು ಇದ್ದಾರೆ. ಅದಕ್ಕೆ ಅವರು ಒಂದು ಸೋಗಲಾಡಿ ವೇಷವನ್ನು ಧರಿಸಿದ್ದಾರೆ. ರಾಷ್ಟ್ರವಾದ ಅಥವಾ ಹಿಂದೂ ರಾಷ್ಟ್ರ ಅನ್ನುವಂಥ ಒಂದು ಮುಖವಾಡವನ್ನು ಹಾಕ್ಕೊಂಡು ಅವರು ಜನರನ್ನು ನಂಬಿಸ್ತಾ ಇದ್ದಾರೆ. ಅವರು ಅದರ ವ್ಯಾಪ್ತಿಯಲ್ಲೇ ನೋಡೋದಾದರೆ ಅವರು ಹಿಂದೂ ರಾಷ್ಟ್ರದಲ್ಲಿರುವ ಎಲ್ಲರನ್ನೂ ಅವರು ಸಮಾನವಾಗಿ ಪ್ರೀತಿಸಬೇಕಾಗಿತ್ತು. ಆದರೆ ಇಲ್ಲಿ ಅವರು ಕೆಳಹಂತದಿಂದ ಉನ್ನತ ಮಟ್ಟದವರೆಗೆ ಯಾರು ಜಾತ್ಯತೀತ ಸಮಾಜವಾದಿ ಪ್ರಜಾಸತ್ತಾತ್ಮಕ ಆಲೋಚನೆಗಳನ್ನು ಮಾಡ್ತಾರೋ ಅಂಥ ಸಂಘಟನೆಗಳನ್ನು ಕಟ್ಟಿದಾರೋ ಆ ನಾಯಕರನ್ನು, ಆ ಸಂಘಟನೆಗಳನ್ನು, ಅಂಥವರ ವಿಚಾರಗಳನ್ನು ನಾಶ ಮಾಡ್ತಾ ಇದ್ದಾರೆ. ಇದು ಭಾಳ ಸ್ಪಷ್ಟ. ಅವರು ಮತ್ತೆ ಜಾತಿ ವ್ಯವಸ್ಥೆಯನ್ನು, ಮಡಿಮಲ್ಲಿಗೆ ವ್ಯವಸ್ಥೆಯನ್ನು, ಅಸಮಾನತೆಯ ವ್ಯವಸ್ಥೆಯನ್ನು, ಅಜ್ಞಾನದ ಒಂದು ವ್ಯವಸ್ಥೆಯನ್ನು ಅವರು ಈ ದೇಶದಲ್ಲಿ ಕಂದಾಚಾರದ ರೂಪದಲ್ಲಿ ಅವರು ಮತ್ತೆ ಪ್ರತಿಷ್ಠಾಪಿಸುವ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಸಕಾಲ ಈ ದೇಶದ ಮತದಾರರು, ಎಚ್ಚೆತ್ತ ಮತದಾರರು, ವಿದ್ಯಾವಂತರು ಜಾಗೃತರಾಗಿ ಈ ಅಪಾಯದಿಂದ ಪಾರಾಗದೇ ಇದ್ದರೆ ಅವರು ಮತ್ತೆ ಜೀತಗಾರಿಕೆಯ ಬದುಕನ್ನು ಮಾಡಬೇಕಾಗ್ತದೆ ಅನ್ನುವಂಥದ್ದು. ಸರಿ ಹೋಗ್ಬೇಕು. ಮುಂದಿನ ಸಲ ಯಾವ ಸರ್ಕಾರ ಬಂದರೆ ಸರಿ ಹೋಗುತ್ತೆ? ಸೆಕ್ಯುಲರ್ ಪಾಲಿಟಿಕ್ಸ್ ಯಾರು ಮಾಡ್ತಾರೋ ಅವ್ರು ಬಂದರೆ ಸಾಕಾಗಿದೆ. ಮತ್ತು ಪ್ರಜಾಸತ್ತಾತ್ಮಕವಾದ ವಿಧಾನದಲ್ಲಿ ಭಿನ್ನಮತವನ್ನು ಅಥವಾ ವಿರೋಧಗಳನ್ನು ಮಾನ್ಯ ಮಾಡಬೇಕು. ಪಕ್ಷ ಯಾವುದೇ ಬರಲಿ, ಅವರು ಜನಾಭಿಪ್ರಾಯಕ್ಕೆ ಗೌರವವನ್ನು ಕೊಡಬೇಕು, ಭಿನ್ನಾಭಿಪ್ರಾಯವನ್ನು ಗೌರವಿಸಬೇಕು. ಭಿನ್ನಮತ ಏನಿದೆಯೋ ಅದರ ನಿಜ ಕಾಳಜಿಯನ್ನು ಅವರು ಅರ್ಥ ಮಾಡಿಕೊಂಡು ಸರ್ಕಾರ ನಡೆಸಬೇಕಾಗ್ತದೆ, ಆಡಳಿತ ನಡೆಸಬೇಕಾಗ್ತದೆ. ಇದು ಭಾಳ ಕ್ರೂರವಾದಂಥ ಒಂದು ರಾಜಕಾರಣ ಇದು. ಇದು ಖಂಡಿತ ಯಾರಿಗೂ ಒಳ್ಳೆಯದಲ್ಲ, ಸ್ವತಃ ಬಿ ಜೆ ಪಿಯವರಿಗೂ ಒಳ್ಳೆಯದಲ್ಲ. ಯಾಕೆಂದರೆ ಜನ ತಿರುಗಿ ಬಿದ್ದರೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಇನ್ನೂ ಗೊತ್ತಿಲ್ಲ. ಯಾಕೆಂದರೆ ಈ ದೇಶದಲ್ಲಿರುವ ಬಹುದೊಡ್ಡ ಸಂಪನ್ಮೂಲ ಯಾವುದಪ್ಪ ಅಂದರೆ ಜನಶಕ್ತಿ. ಜನರು ತಿರುಗಿ ಬಿದ್ದರೆ ಯಾರು ಯಾವ ಲೆಕ್ಕಕ್ಕೂ ಬರೋಲ್ಲ. ಯಾವ ವ್ಯವಸ್ಥೆಯೂ ಜನರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ರಾಜ್ಯದಲ್ಲಿ ಒಂದು ವರ್ಷ ಎಲೆಕ್ಷನ್ ಆಯಿತು, ನಮ್ಮ ಕರ್ನಾಟಕದಲ್ಲಿ ಬೊಮ್ಮಾಯಿ ಸರ್ಕಾರ ಇದೆ. ಇದು ನಾವು ಬೊಮ್ಮಾಯಿ ಅವರು ಅವರ ತಂದೆಯವರ ರೀತಿಯ ಒಂದು ಸಮತೋಲನವನ್ನು ಆಡಳಿತದಲ್ಲಿ ಸಾಧಿಸ್ತಾರೆ ಅಂತ ಅಂದ್ಕೊಂಡ್ವಿ. ಆದರೆ ಇದುವರೆಗೆ ಕರ್ನಾಟಕದ ಪರಂಪರೆ ಏನಿದೆ ಸಾವಿರಾರು ವರ್ಷಗಳಿಂದ, ಆ ಪರಂಪರೆಯಲ್ಲಿ
ಇಷ್ಟೊಂದು ಕೀಳುಮಟ್ಟದ ಒಂದು ಉತ್ತೇಜನವನ್ನು ಜಾತಿ ವ್ಯವಸ್ಥೆಗೆ, ಮಡಿಮೈಲಿಗೆ ವ್ಯವಸ್ಥೆಗೆ, ಕಂದಾಚಾರವನ್ನು ಜ್ಞಾನ ಅಂತ ಹೇಳುವಂಥ ಒಂದು ಹೀನ ಮನಸ್ಥಿತಿಗೆ ಈ ಕರ್ನಾಟಕದ ಆಡಳಿತ ವ್ಯವಸ್ಥೆ ಬಂದು ನಿಂತಿರೋದು ಅವರ ಅಜ್ಞಾನದ ಸೊಕ್ಕನ್ನು ಪ್ರದರ್ಶನ ಮಾಡ್ತಾ ಇದೆ. ಅಜ್ಞಾನದ ಸೊಕ್ಕಿನಿಂದ ಮೆರೆಯುವಂಥವರು ನಮ್ಮ ಕರ್ನಾಟಕವನ್ನು ಆಳಬೇಕಾದ ಅವಶ್ಯಕತೆ ಇಲ್ಲ. ಕರ್ನಾಟಕ ಇಡೀ ದೇಶದಲ್ಲಿ ಮಾದರಿಯಾದಂಥ ನೆಲ, ಭಾಷೆಯ ವಿಚಾರದಲ್ಲೂ ಅಷ್ಟೇ, ಸಂಸ್ಕೃತಿಯ ವಿಚಾರದಲ್ಲೂ ಅಷ್ಟೇ, ಆಡಳಿತದ ವಿಚಾರದಲ್ಲೂ ಅಷ್ಟೇ, ಸಾಮಾಜಿಕ ನ್ಯಾಯದ ವಿಚಾರದಲ್ಲೂ ಅಷ್ಟೇ, ನೀವು ಯಾವುದೇ ದೃಷ್ಟಿ ತಗೊಂಡ ದೃಷ್ಟಿಯಿಂದ ನೋಡಿದಾಗಲೂ ಕಲೆಗಳಾಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ನಾಯಕತ್ವದ ವಿಚಾರ ಇರ್ಬೋದು, ಔದಾರ್ಯದ ವಿಚಾರ ಇರ್ಬೋದು, ಕ್ರಾಂತಿಯ ವಿಚಾರ ಇರ್ಬೋದು, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನು ಗೌರವಿಸುವಂಥ ಸಾಮರಸ್ಯದ ವಿಚಾರ ಇರ್ಬೋದು, ಯಾವುದೇ ವಿಚಾರದಲ್ಲೂ ಇಷ್ಟೊಂದು ಹೀನ ಸನ್ನಿವೇಶ ಯಾವತ್ತೂ ಚರಿತ್ರೆಯಲ್ಲಿ ನಿರ್ಮಾಣ ಆಗಿತ್ತಿಲ್ಲ. ಬೊಮ್ಮಾಯಿ ಅವರು ಇಂಥ ಒಂದು ಸನ್ನಿವೇಶವನ್ನು ಯಾಕೆ ಅವರು ರಕ್ಷಣೆ ಮಾಡ್ತಿದ್ದಾರೆ ಅನ್ನೋದು ಬಹಳ ನಿಗೂಢವಾದಂಥ ವಿಚಾರ. ದೇಶದಲ್ಲಿ ಯಾವ ರಾಜ್ಯ ಆಗಲಿ, ಕೇಂದ್ರ ಆಗಲಿ, ರಾಜ್ಯಗಳಾಗಲಿ, ಪ್ರಜಾಸತ್ತಾತ್ಮಕವಾದ ವ್ಯವಸ್ಥೆಗಳನ್ನು, ಮೌಲ್ಯಗಳನ್ನು, ಸಾಮಾಜಿಕ ಸಮಾನತೆಯನ್ನು, ಸಾಮಾಜಿಕ ಸಾಮರಸ್ಯವನ್ನು, ಅಂದರೆ ದ್ವೇಷ ಇಲ್ಲದ, ಹಿಂಸೆ ಇಲ್ಲದ, ಎಲ್ಲರನ್ನು ಸಮಾನವಾಗಿ ಆರ್ಥಿಕವಾಗಿ ಸಬಲೀಕರಣ ಮಾಡುವಂಥ, ಉದ್ಯೋಗದ ಸಮಸ್ಯೆ ಇರ್ಬೋದು, ಶಿಕ್ಷಣದ ಸಮಸ್ಯೆ ಇರ್ಬೋದು, ಮೀಸಲಾತಿಯ ವಿಚಾರ ಇರ್ಬೋದು, ಆರೋಗ್ಯದ ವಿಚಾರ ಇರ್ಬೋದು, ಅಥವಾ ಇನ್ನಿತರ ಸೌಲಭ್ಯಗಳನ್ನು ಒದಗಿಸುವಂಥ ವಿಷಯದಲ್ಲಿರ್ಬೋದು, ಎಲ್ಲದರಲ್ಲಿಯೂ ಅವರು ಸಮರಸ್ಯ ದೃಷ್ಟಿಯನ್ನು ಹೊಂದಿರುವಂಥವರು ಚುನಾವಣೆಯಲ್ಲಿ ಗೆದ್ದರೆ ಬಹುಶಃ ನಾವು ಕರ್ನಾಟಕದ ಪರಂಪರೆಗೆ ಒಂದು ಗೌರವವನ್ನು ಸಲ್ಲಿಸ್ದಂಗಾಗುತ್ತೆ ಅನ್ನುವಂಥದ್ದು.